ಹಾಯ್ ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತಿನ ರೆಸಿಪಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ನುಗ್ಗೆ ಸೊಪ್ಪಿನಿಂದ ಒಂದು ಪೌಡ್ರ್ ಯಾವ ರೀತಿ ಮಾಡೋದು. ಓಕೆ, ಯಾಕೆ ನಾವು ಇಡ್ಲಿ ದೋಸೆಗೆಲ್ಲ ನಾವು ಇನ್ಸ್ಟೆಂಟಾಗಿ ಇಡ್ಲಿ ಪೌಡ್ರು ಮತ್ತು ದೋಸೆ ಪೌಡ್ರೆಲ್ಲ ಯೂಸ್ ಮಾಡ್ತೀವಲ್ವ, ಅದ್ರ ಬದಲಿಗೆ ನಾವು ಈ ನುಗ್ಗೆ ಸೊಪ್ಪು ಇದೆಯಲ್ಲ ನೋಡಿ, ಈ ನುಗ್ಗೆ ಸೊಪ್ಪು ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಣ್ರಿ. ವೈಟಮಿನ್ಸು ವಿಟಮಿನ್ಸು ಯೂಶ್ವಲಿ ಅದನ್ನು ನಾವು ನಮ್ಮ ಡಯಟಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ಅದನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಕಣ್ರಿ. ಅದನ್ನು ಯಾವ ರೀತಿ ಪೌಡ್ರು ಸಿಂಪಲಾಗಿ ಯಾವ ರೀತಿ ಮಾಡೋದು ನಿಮ್ಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಒಂದು 2 ಟೇಬಲ್ಸ್ಪೂನ್ ಅಷ್ಟು ತೊಗರಿಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಅಳತೆ ಕಡಲೆಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಉದ್ದಿನ ಬೇಳೆ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ನಮ್ಮ ಸಾಂಪ್ರದಾಯಿಕವಾಗಿ ನಾವು ಹೆಂಗೆ ಮಾಡ್ತೀವೋ ಅದನ್ನು ಆ ರೀತಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ 2 ಟೇಬಲ್ಸ್ಪೂನ್ ಅಷ್ಟು ತೊಗರಿಬೇಳೆ ಯೂಸ್ ಮಾಡ್ತಾ ಇದ್ದೀನಿ, ಒಂದು 2 ಟೇಬಲ್ಸ್ಪೂನ್ ಅಷ್ಟು ನಾನು ಕಡಲೆಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಖಾರಕ್ಕೆ ನಾನು ಇಲ್ಲಿ ಒಂದು 5 ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಕಲರ್ಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ನುಗ್ಗೆ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋವಂಥದ್ದು ಒಂದು 2 ಹಿಡಿ 2-3 ಹಿಡಿ ಓಕೆ ಇಷ್ಟು ಬೇಕಾಗುತ್ತೆ. ಮೇಯ್ನಾಗಿ ಅದಕ್ಕೆ ಹಿಂಗೆ ಬೇಕಾಗುತ್ತೆ. ಇಂಗು ಯಾವ ಬ್ರ್ಯಾಂಡದ್ದು ಹಿಂಗೆ ಬೇಕಾದ್ರೂ ಯೂಸ್ ಮಾಡ್ಕೋದು, ಬಟ್ ಅದು ಯಾವ ರೀತಿ ಇರಬೇಕು ಅಂತಂದರೆ ಇಂಗು ಸ್ವಲ್ಪ ಮಟ್ಟಿಗೆ ಲೈಕ್ ಸಾಲಿಡ್ ಆಗಿದ್ದರೆ ತುಂಬ ಒಳ್ಳೆಯದು. ಲೈಕ್ ಈ ಸಾಲಿಡಾಗಿ ಈ ಸ್ಟ್ರಕ್ಚರಲ್ಲಿದ್ದರೆ ತುಂಬಾ ಉತ್ತಮ ಕಣ್ರಿ. ಈ ಥರ ಹಿಂಗೆ ನೀವು ಯೂಸ್ ಮಾಡಿದ್ರೆ ತುಂಬ ಸ್ಮೆಲ್ಲು ಚೆನ್ನಾಗಿರುತ್ತೆ, ದೇಹಕ್ಕೂ ತುಂಬಾ ಒಳ್ಳೆಯದು. ಆದಷ್ಟು ನೀವು ಈ ರೀತಿ ಹಿಂಗನ್ನ ಯೂಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಸ್ವಲ್ಪ ಸಾಲಿಡ್ ಆಗಿರೋಂಥ ಹಿಂಗೆ ಯೂಸ್ ಮಾಡಿ. ಯಾಕಂದರೆ ನಾವು ಯೂಸ್ ಮಾಡ್ತಿರೋದು ಬೇಳೆ, ಕಡಲೆಬೇಳೆ ಮತ್ತು ತೊಗರಿಬೇಳೆ ಅಲ್ವಾ. ಈ ಬೇಳೆಗೆ ಕರೆಕ್ಟಾಗಿ ಸರಿ ತೂಗಿಸ್ಬೇಕಂದ್ರೆ ನಮಗೆ ಇಷ್ಟು ಹಿಂಗೆ ಬೇಕೇ ಬೇಕಾಗುತ್ತೆ. ಇದನ್ನು ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಇದು ನೋಡೋಣ, ನಾನು ಇಷ್ಟು ತೊಗೊಂತ ಇದ್ದೀನಿ, ಇಷ್ಟು ಇಟ್ಕೊಳ್ಳೋಣ. ಆಮೇಲೆ ನಾನು ಹಿಂಗೆಲ್ಲ ಚೆನ್ನಾಗಿ ಉರಿಬೇಕಾದ್ರೆ ನಾನು ಯಾವ ರೀತಿ ಉರಿಯೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಈಗ ರೆಸಿಪಿ ಒಳಗೆ ಹೋಗ್ಬಿಡೋಣ. ನೋಡಿ, ಮೊದಲು ನಾವು ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ. ಓಕೆ, ಸ್ಟೌವ್ ಆನ್ ಮಾಡಿಕೊಂಡು ಸೊ ಮೊದಲು ನಾವು ಏನು ಮಾಡಬೇಕು, ಚೆನ್ನಾಗಿ ನಾವು ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಚೆನ್ನಾಗಿ ಉರ್ಕೋಬೇಕಾಗತ್ತೆ. ಫಸ್ಟು ನಾನು ಇದನ್ನು ಹಾಕ್ಕೊತೀನಿ ಬಾಂಡ್ಲಿಗೆ. ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇರಬೇಕು ಫ್ರೆಂಡ್ಸ್. ನಾವು ಹೈ ಫ್ಲೇಮಲ್ಲಿ ಹಾಕ್ಬಿಟ್ರೆ ತುಂಬ ಸೀದೋಗ್ಬಿಡುತ್ತೆ. ಇದೇನು ಹಾಕಬೇಕು ಆ ರೀತಿ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ, ಈ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ದಿನ ಚೆನ್ನಾಗಿ ಬಾಳುತ್ತೆ, ನೆನಪಿರಲಿ, ಲೋ ಫ್ಲೇಮಲ್ಲಿ ಇರಲಿ. ಆಮೇಲೆ ಸರ್ಟೇನ್ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಕೆಲವೊಬ್ರಿಗೆ ಸಾಲದ ಬಾಧೆ ಇರುತ್ತೆ, ಕೆಲವೊಬ್ಬರಿಗೆ ಮನಸ್ಸಿಗೆ ಸರಿಯಿರಲ್ಲ, ಕೆಲವೊಬ್ಬರಿಗೆ ತುಂಬಾ ಕಷ್ಟಗಳಿರುತ್ತೆ. ಎಲ್ಲ ಕಷ್ಟಗಳಿಗೂ ಒಂದು ಸುಲಭ ಪರಿಹಾರ ನಾನು ಹೇಳ್ತಾ ಬರ್ತೀನಿ, ಅದನ್ನ ನೀಟಾಗಿ ನೀವು ಮಾಡ್ಕೊಂಡು ಬಂದರೆ ಓಕೆ, ಯಾವುದೇ ಥರದ ತೊಂದರೆಗಳಲ್ಲಿದ್ದರೂ ಕೂಡ ನಿಮಗೆ ಆ ತೊಂದರೆಗಳು ನಿವಾರಣೆ ಆಗುತ್ತೆ. ತುಂಬ ಎಕ್ಸಾಂಪಲ್ಸ್ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆಲ್ರಿಗೂ ಅದನ್ನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ. ಪ್ರತಿಯೊಂದು ಮನುಷ್ಯನಿಗೂ ಸಮಸ್ಯೆ ಬಂದೇ ಬರುತ್ತೆ ಅಲ್ವಾ. ಈ ಸಮಸ್ಯೆಗೆ ಯಾವ್ದಾದ್ರು ಒಂದು ಪರಿಪಕ್ಷೇತ್ರ ಹೋದರೆ ನಮಗೆ ಸರಿ ಹೋಗುತ್ತೆ ಅನ್ನೋಂಥ ತುಂಬಾ ನಾವು ಎಲ್ಲ ಕಡೆನೂ ಹೋಗಿ ಎಲ್ಲನೂ ಟ್ರೈ ಮಾಡಿರ್ತೀವಿ. ಸೊ ಸಮ್ಟೈಮ್ಸ್ ಅಟ್ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಯ್ಯೋ ಯಾರು ಬೇಡಪ್ಪ ನಮಗೆ ಯಾರು ಸರಿ ಇಲ್ಲ ಅನ್ನೋ ರೀತಿ ನಮ್ಗೆ ಅನಿಸ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆಲ್ಲ ನೋಡಿ, ಒಂದು ಸಿಂಪಲ್ ಸುಲಭ ಪರಿಹಾರ ನೀವು ಮನೆಯಲ್ಲೇ ಮಾಡ್ಕೋಬೋದು. ಶ್ರದ್ಧಾ ಭಕ್ತಿಯಿಂದ ಯಾರಿಗೆ ನಂಬಿಕೆ ಇಟ್ಟು ಮಾಡ್ತಾರೋ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ರಿಯಲ್ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಏನಾಗಿದೆ ಅದನ್ನು ನಾನು ಹೇಳ್ತೀನಿ. ಸೊ ಅದ್ರ ಬದಲಿಗೆ ನೀವು ಫಸ್ಟ್ ಇದನ್ನು ಕೇಳ್ಕೊಳ್ಳಿ ನೀಟಾಗಿ, ಎಷ್ಟೊಂದು ಎಕ್ಸಾಂಪಲ್ ಕೂಡ ನಾನು ಕೊಡ್ತೀನಿ, ಅದನ್ನು ನೀವು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂದರೆ ವಿಷ್ಣು ಸಹಸ್ರನಾಮ ಕಣ್ರಿ. ವಿಷ್ಣು ಸಹಸ್ರನಾಮ ನಾವು ಯಾವತ್ತು ಕೇಳ್ತೀವೋ ಅಥವಾ ಹೇಳ್ತೀವೋ ತುಂಬಾ ನಮಗೆ ಒಳ್ಳೇದಾಗುತ್ತೆ, ಆಗ್ತಾ ಹೋಗುತ್ತೆ ಕಣ್ರಿ. ನೀವು ಹೇಳ್ಬೋದು, ಏನ್ರಿ ಅದು ವಿಷ್ಣು ಸಹಸ್ರನಾಮ 108 ಪ್ಯಾರಗಳಿದೆ, ಸ್ಟಾಂಜಗಳಿದೆ, ಅದು ಬ್ರಾಹ್ಮಣರ ಬಾಯಲ್ಲಿ ಮಾತ್ರ ಅದು ಕರೆಕ್ಟ್ ಆಗಿರುತ್ತೆ, ನಮ್ಮ ಬಾಯಿಗಳಲ್ಲಿ ಯಾವ ರೀತಿ ಅದು ಹೇಳಕ್ಕೆ ಸಾಧ್ಯ ಅನ್ನೋ ಕ್ವಶನ್ಸ್ ಇರುತ್ತೆ ನಿಮಗೆ. ಏನಿಲ್ಲ ಕಣ್ರಿ, ವಿಷ್ಣು ಸಹಸ್ರನಾಮದಲ್ಲಿ ಈಶ್ವರನ ವಾಚ ಅನ್ನೋದು ಒಂದು ವರ್ಡ್ ಇದೆ. ಆ ವರ್ಡ್ ಏನು ಹೇಳುತ್ತೆ ಅಂತಂದರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೇ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೇ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೇ. ಇದರ ಅರ್ಥ ಏನು ಅಂತಂದರೆ, ರಾಮ ರಾಮ ಅನ್ನೋ 2 ಅಕ್ಷರಕ್ಕೆ 10 ಅನ್ನೋದು ಒಂದು ವ್ಯಾಲ್ಯೂ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತಂದರೆ, ಯಾರ ಕರೆಕ್ಟ್. ಸೊ ಯಾರ 2ನೇ ಅಕ್ಷರ ರಾ ಆಗಿರುತ್ತಾ, ಪಪ್ಪ ಬಬ್ಬ ಮ 5ನೇ ಅಕ್ಷರ ಮಾ ಆಗಿರುತ್ತಾ, 2 × 5 ಎಷ್ಟಾಯಿತು, 10 ಆಯಿತು. ಶ್ರೀ ರಾಮ ರಾಮ ರಾಮೇತಿ ರಾಮ ರಾಮ ರಾಮೇತಿ 3 ಸಲ ರಾಮ ರಾಮ ಅಂತ ಹೇಳ್ತೀವ,
ಒಂದು ರಾಮಕ್ಕೆ ವ್ಯಾಲ್ಯೂ ಎಷ್ಟು ಹತ್ತು. ಮೂರು ಸರಿ ನಾವು ಹೇಳಿದ್ರೆ ಏನಾಗುತ್ತೆ, ಹತ್ತು ಇಂಟು ಹತ್ತು ನೂರು ಆಗುತ್ತೆ. ನೂರು ಇಂಟು ಹತ್ತು ಎಷ್ಟಾಗುತ್ತೆ, ಸಾವಿರ ಆಗುತ್ತೆ. ನೋಡಿ, ನನಗೆ ವಿಷ್ಣು ಸಹಸ್ರನಾಮ ಹೇಳಕ್ಕೆ ಬಂದಿಲ್ಲ ಅಂತಂದ್ರು ಕೂಡ ಈ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಅನ್ನೋ ಈ ಪರ್ಟಿಕ್ಯುಲರ್ ಮಂತ್ರ ನಾವು ಹೇಳ್ಕೊಂಡ್ರೆ ಆ ವಿಷ್ಣು ಸಹಸ್ರನಾಮ ಹೇಳದಷ್ಟು ಫಲ ನಮಗೆ ಸಿಗುತ್ತೆ ಕಣ್ರಿ. ಯಾರಿಗೆ ಶ್ರದ್ಧಾ ಭಕ್ತಿಯಿಂದ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಈ ಪರ್ಟಿಕ್ಯುಲರ್ ಮಂತ್ರ ನೀವು ಹೇಳ್ಕೊಂಡು ಬಂದರೆ ನೀವು ವಿಷ್ಣು ಸಹಸ್ರನಾಮ ಹೇಳದಷ್ಟು ಪುಣ್ಯ ಸಿಗುತ್ತೆ. ಇದಕ್ಕೆ ಜೀವನದಲ್ಲಿ ಇರೋ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ನೀವು ಕಂಡ್ಕೊಳ್ಳಿ. ತುಂಬನೇ ಸುಲಭ, ಆರಾಮಾಗಿ ಅದನ್ನು ಪಠಣೆ ಮಾಡ್ಕೊಂಬಂದರೆ ನಮ್ಮ ಮನಸ್ಸಿ ಕಾನ್ಸಂಟ್ರೇಷನ್ನು ಪವರು ಎಲ್ಲ ಇನ್ಕ್ರೀಸ್ ಆಗುತ್ತೆ ಕಣ್ರಿ. ಬಟ್ ನೀವು ನೋಡಿ, ಎಲ್ಲರೂ ಯಾರೇ ಆಗಿರಲಿ ಅವರಿಗೆ ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ. ಈ ಸಮಸ್ಯೆಗಳಿಂದ ನೀವು ಹೊರಬರಬೇಕು ಅಂತಂದರೆ ಒಂದೇ ಒಂದು ಮಾರ್ಗ, ವಿಷ್ಣು ಸಹಸ್ರನಾಮ ಕಣ್ರಿ. ಅದನ್ನು ಕೇಳ್ತಾ ಬನ್ನಿ, ಮನೆಗಳಲ್ಲಿ ತುಂಬ ಹಾಕ್ತಾ ಬನ್ನಿ, ಅದನ್ನು ಹೇಳ್ತಾ ಬನ್ನಿ. ನಿಮಗೆ ಯಾವುದೇ ಥರದ ಸಮಸ್ಯೆ ಹೇಳಿದ್ರು ಅದು ನೀರಿನಂತೆ ಮಂಜಿನಂತೆ ಕರಗೋದಂತೂ ಶತಾಶ್ರದ್ಧ ಕಣ್ರಿ. ಓಕೆ, ಸೊ ಆ ಥರ ಅದು ಕರಗೇ ಕರಗುತ್ತೆ. ನೀವು ಅದನ್ನು ಬೇಕಾದ್ರೆ ಅದನ್ನು ಪ್ರಯತ್ನ ಪಡಬಹುದು. ಎಷ್ಟೋ ಉದಾಹರಣೆಗಳಾಗಿದೆ, ವಿಷ್ಣು ಸಹಸ್ರನಾಮದಿಂದ ಒಂದು ಕ್ಯಾನ್ಸರ್ ಕೂಡ ನಿವಾರಣೆ ಆಗಿದೆ ಅಂತ. ನೋಡಿ ಇಲ್ಲಿ ಈ ಸ್ಟೇಜ್ ಅಲ್ಲಿ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಈ ಸೊಪ್ಪು, ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಅದು ಫ್ರೈ ಆಗಬೇಕು, ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ. ಸೊ ನೋಡಿ ಈ ರೀತಿ ನಿಮ್ಗೆ ಕಾಣಿಸ್ತಿದ್ಯಾ ನೋಡಿ, ಈ ರೀತಿ ನೀಟಾಗಿ ಅದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದನ್ನು ಒಂದು ತಟ್ಟೆಗೆ ನಾವು ಹಾಕೊಂಡು ಈ ರೀತಿ ಹಾಕೊಂಡ ನಂತರ ನಾವೇನು ನೆಕ್ಸ್ಟ್, ನಾವು ಕಡಲೆಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಹಾಕಿದ್ದೀನಿ, ಈಗ ನಾವು ತೊಗರಿಬೇಳೆ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಇವೆರಡನ್ನು ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕಂದ್ರೆ, ಓಕೆ, ಇದನ್ನು ಚೆನ್ನಾಗಿ ರೀತಿ ಬಾಡಿಸ್ಕೊಳ್ಳೋಣ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ವಿಷ್ಣು ಸಹಸ್ರನಾಮದಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮದ ತುಲ್ಯಂ ರಾಮ ರಾಮ ವರಾನನೇ ಆ ಒಂದು ಒಂದೇ ಒಂದು ಮಂತ್ರಗಳನ್ನು ನೀವು ಹೇಳ್ತಾ ಬನ್ನಿ, ನಿಮ್ಮ ಲೈಫಲ್ಲಿ ಚೇಂಜಸ್ ಸುಚ್ಚೆ ಆಗಲಿ ಅಂದರೆ ಕೇಳ್ರಿ. ಎಷ್ಟೋ ಉದಾಹರಣೆಗಳೇ, ಕ್ಯಾನ್ಸರ್ ಬಂದು ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜಲ್ಲಿ ಇರೋರು ಕೂಡ ಒಬ್ಬರು ವ್ಯಕ್ತಿಗಳಿಂದ ಅದನ್ನು ಪಠಣೆ ಮಾಡಿ ನಿಮಗೆಲ್ಲ ಗುಣ ಆಗುತ್ತೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಚೆಕಪ್ ಹೋದಾಗ ಕ್ಯಾನ್ಸರ್ ಇರೋ ಸೂಚನೆಗಳೇ ಇಲ್ಲ ಅಂತ ಡಾಕ್ಟರ್ಗಳೇ ಆಶ್ಚರ್ಯ ಪಡ್ತಾರಂತೆ. ಅಷ್ಟೊಂದು ಶಕ್ತಿ ಇದೆ ಆ ಮಂತ್ರದಲ್ಲಿ. ನೀವು ಆ ಮಂತ್ರಗಳನ್ನು ನೀವು ಸಿದ್ಧಿಸ್ಕೋಬೇಕಂದ್ರೆ ನೀವು ಅದನ್ನು ಹೇಳ್ತಾ ಬಂದರೆ ನೋಡಿ, ನಿಮಗೆ ತುಂಬಾ ಒಳ್ಳೆಯಾಗುತ್ತೆ ಜೀವನದಲ್ಲಿ. ನನಗೂ ಒಂದು ಒಳ್ಳೆಯದಾಗಿದೆ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿರಬೇಕು. ಸೊನಕ್ಕೆ ಸೊಪ್ಪಲ್ಲಿ ವೈಟಮಿನ್ಸ್ ಇರುತ್ತೆ ಕಣ್ರಿ. ಈ ವೈಟಮಿನ್ಸ್ ಎಲ್ಲ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಒಳಗಡೆ ಸ್ಮಾಲ್ ಇಂಟೆಸ್ಟೈನ್ಗಳಲ್ಲಿ ಕರೆಕ್ಟಾಗಿ ಬೇಲ್ ಜ್ಯೂಸ್ ಸೆಕ್ರೀಟ್ ಆಗಿದ್ದಾಗ, ಮತ್ತು ಇಂಟೆಸ್ಟೈನಲ್ ಜ್ಯೂಸ್ಗಳು ಸೆಕ್ರೀಟ್ ಆಗಿದ್ದಾಗ, ಮನುಷ್ಯನಿಗೆ ಯಾವಾಗ ಬ್ಲಡ್ಡು ಕಂಪ್ಲೀಟಾಗಿ ಪೊಲ್ಯೂಟ್ ಆಗುತ್ತೋ ಆವಾಗ ಎಲ್ಲ ಥರದ ರೋಗಗಳು ಬರುತ್ತೆ. ಆ ರೋಗಗಳಿಗೆ ನಾವು ಸುತ್ತಾಗೆ ಹಾಕ್ತೀವಿ. ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಬೇಳೆಕಾಳುಗಳ ಕಣ ಕರೆಕ್ಟಾಗಿ ಫ್ರೈ ಆಗಿದೆ, ಅದನ್ನು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ನೋಡಿ ಹಿಂಗೆ ಇಟ್ಕೊಂಡಿದ್ದಿಲ್ವ, ಒಂದು ಸ್ವಲ್ಪ ಹಿಂಗು ಅದನ್ನು ಎಣ್ಣೆ, ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಹುರ್ಕೊಳ್ಳೋಣ. ಇಮಿಡಿಯೇಟ್ಲಿ ನಾವು ಮೆಣಸಿನ್ಕಾಯಿಗಳಿದೆಯಾ, ಮೆಣಸಿನ್ಕಾಯಿನೂ ಹುರ್ಕೊಳ್ಳೋಣ. ನೀಟಾಗಿ ಚೆನ್ನಾಗಿ ಹುಟ್ಕೊಳ್ಳೋಣ. ಸ್ವಲ್ಪ ಗರಿ ಗರಿಯಾಗಿ ಹುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕಣ್ರಿ. ಮೇನ್ ಇಂಗ್ರೀಡಿಯೆಂಟ್ಸ್ ನೋಡಿ, ಹಿಂಗು ಹಿಂಗು ನೀವು ಚೆನ್ನಾಗಿರೋದು ಯೂಸ್ ಮಾಡಿದ್ರೆ ಆ ಪೌಡ್ರ್ ಸ್ವಾದ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಕಣ್ರಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹುಡ್ಕೊಂಡಿದ್ದೀವಲ್ವ, ಇದು ಚೆನ್ನಾಗಿ ಆರಿದ್ಮೇಲೆ ನಾವು ಒಂದು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚಿಕ್ಕೆ ಅರಿಶಿನ ಹಾಕೊಂಡು ಇದನ್ನು ನೀಟಾಗಿ ಪೌಡ್ರ್ ಮಾಡೋದನ್ನು ನಿಮಗೆ ತೋರಿಸ್ತೀವಿ. ನೋಡಿ ಸ್ನೇಹಿತೆ, ರುಚಿಯಾದ ನುಗ್ಗೆ ಸೊಪ್ಪಿನ ಪೌಡ್ರು ರೆಡಿ ಆಗಿದೆ. ನೋಡಿ ಈ ರೀತಿ ತರಿ ತರಿಯಾಗಿರಬೇಕು ರುಬ್ಬೋದು, ತುಂಬ ಸಖತ್ತಾಗಿರುತ್ತೆ. ದೋಸೆ ಇಡ್ಲಿಗೆ ಅನ್ನಕ್ಕೆ ಇದನ್ನು ಬಿಸಿ ಅನ್ನಕ್ಕೆ ಈ ಪೌಡ್ರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಿದ್ರೆ ಸ್ವರ್ಗಕ್ಕೆ ಎಷ್ಟು ಗೇಣು ಅಂದರೆ ಮೂರೇ ಗೇಣು ಅನಿಸುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಎಲ್ಲರೂ ಇದನ್ನು ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ವೈಟಮಿನ್ಸು ತುಂಬ ಜಾಸ್ತಿ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಮರೆತಿರ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿಬಿಡುತ್ತೆ. ಥ್ಯಾಂಕ್ ಯು, ಬೈ ಬೈ. ವಿ ವಿಲ್ ಸೀ ಯು ಇನ್ ಅದರ್ ರೆಸಿಪಿ. ಆಲ್ವೇಸ್ ಥಿಂಕ್ ಪಾಸಿಟಿವ್, ಡೂ ಪಾಸಿಟಿವ್.